ಕಪ್ಪು ಮೋಡಗಳ ಮಧ್ಯೆ ಮೂಡಿ ಬಂದ ಕೆಂಪು ಸೂರ್ಯ ಭೂಮಿಗೆಲ್ಲ ಹರಡಿ ನಿಂತ ಬೆಳಕಿನ ಕಿರಣ ಹೊಸ ಬಾಳಿನ ಹೊಸ ಬೆಳಕಿನ ಮಹಾಚೇತನ ಹೊಸ ಬಾಳಿನ ಹೊಸ ಬೆಳಕಿನ ಮಹಾಚೇತನ ಬೆಳಕಲ್ಲಿ ಹಸಿರ ತಂದ ಅನಿಕೇತನ ಬೆಳಕಲ್ಲಿ ಹಸಿರ ತಂದ ಅನಿಕೇತನ ಕಪ್ಪು ಮೋಡಗಳ ಮಧ್ಯೆ ಮೂಡಿ ಬಂದ ಕೆಂಪು ಸೂರ್ಯ ಮತಾಂಧತೆಯ ಕಾಡಿನಲ್ಲಿ ಅಸಮಾನತೆ ಅಗ್ನಿಯಲ್ಲಿ ಮಿಂಚಿನಂತೆ ಹೊಳೆದು ಬಂದ ಆಶಾ ಕಿರಣ ಮತಾಂಧತೆಯ ಕಾಡಿನಲ್ಲಿ ಅಸಮಾನತೆ ಅಗ್ನಿಯಲ್ಲಿ ಮಿಂಚಿನಂತೆ ಹೊಳೆದು ಬಂದ ಆಶಾ ಕಿರಣ ಬಡತನದ ಬೇಗೆಯಲ್ಲಿ ಬಳಲುತ್ತಿರುವ ಜನರ ಮಧ್ಯೆ ಬಡತನದ ಬೇಗೆಯಲ್ಲಿ ಬಳಲುತ್ತಿರುವ ಜನರ ಮಧ್ಯೆ ಅರಳಿ ಆಲವಾಗಿ ನಿಂತ ಶಾಂತಿಯ ದೂತ ಅರಳಿಯಾಲವಾಗಿ ನಿಂತ ಶಾಂತಿಯ ದೂತ ಕಾರ್ಯಕ್ರಮ ಸಮಾಜದಲ್ಲಿ ಮಹಿಳೆ ಮತ್ತು ಕಾನೂನು ಅಂತಕ್ಕಂಥ ವಿಚಾರವಾಗಿ ಒಂದು ಕಿರು ಸಂವಾದವನ್ನು ರಾಜಪುರ ಗ್ರಾಮದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಥಾಟ್ಸ್ ಸೆಂಟ್ರಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇದರ ಉದ್ದೇಶ ಏನಂತ ಹೇಳಿದ್ರೆ ಹಳ್ಳಿ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಸಹ ಬಾಬಾ ಸಾಹೇಬರ ವಿಚಾರಗಳು, ಭಗವನ್ ಬುದ್ಧರ ವಿಚಾರಗಳು, ಬಸವಣ್ಣನವರ ವಿಚಾರಗಳು ಮತ್ತು ಸಮಾಜ ಸುಧಾರಕರಾಗಿರ್ತಕ್ಕಂಥ ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ ಮತ್ತು ರಮಾಬಾಯಿ ಅವರ ವಿಚಾರಗಳನ್ನು ಮನೆ ಮನೆಗೂ ಮತ್ತು ಎಲ್ಲ ಮಹಿಳೆಯರಿಗೂ ತಿಳಿಸಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಹಿರಿಯ ಸಹೋದರರುಗಳು ಮತ್ತು ನಮ್ಮ ಎಲ್ಲ ಯುವಕರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇದು ಇವತ್ತಿನ ಕಾರ್ಯಕ್ರಮ ಅಲ್ಲ, ಪ್ರತಿ ಭಾನುವಾರ ಪ್ರತಿ ಶನಿವಾರ ಎಲ್ಲ ಹಳ್ಳಿಗಳಲ್ಲೂ ಸಹ ಈ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡಿದ್ವಿ. ಇವತ್ತಿನ ಈ ವಿಚಾರದಲ್ಲಿ ಕಾನೂನು ಮಹಿಳೆ ಪರವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನು, ಕರ್ತವ್ಯಗಳನ್ನು ಮತ್ತು ಸೌಲಭ್ಯಗಳನ್ನು ನೀಡಿದೆ ಮತ್ತು ಸಮಾಜದಲ್ಲಿ ಹಿಂದೆ ಅತ್ಯಂತ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಕ್ಕಂಥ ಮಹಿಳೆ ಇವತ್ತು ಸಬಲರಾಗಿರ್ತಕ್ಕಂಥ ಒಂದು ಮಾರ್ಗ ಯಾವ ಮಾರ್ಗ ಅದು, ಭೀಮ ಮಾರ್ಗ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಜಾಗೃತಿ ಮೂಡಿಸೋದಕ್ಕೆ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಮತ್ತು ತಾಯಿ ರಮಾಬಾಯಿ ಅವರ ಬಗ್ಗೆ ಹೆಣ್ಣು ಮಕ್ಕಳಿಗೆ ತಿಳಿಸುವಂಥ ಒಂದು ನಿಟ್ಟಿನಲ್ಲಿ ಪ್ರತಿ ಭಾನುವಾರ ಎಲ್ಲ ಊರುಗಳಿಗೂ, ಪ್ರತಿ ಹಳ್ಳಿಗಳಿಗೂ ಹೋಗಿ ಅವರ ಒಂದು ತಿಳುವಳಿಕೆಯನ್ನು ಹೇಳಿ ಮತ್ತು ಅವ್ರನ್ನ ಜಾಗೃತಿ ಮೂಡಿಸಿ ಅವ್ರಗಳನ್ನ ಭೀಮವಾದನದತ್ತ ಎತ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಆಗಿದೆ. ಇದನ್ನು ಜೈ ಭೀಮ್ ಐಕ್ಯತೆ ವೇದಿಕೆಯಿಂದ ಮತ್ತು ಹಾಗೂ ನೀಲಂ ಕಲ್ಚರಲ್ ಸೆಂಟರ್ ಕಡೆಯಿಂದ ಹಮ್ಮಿಕೊಂಡಿದ್ದೇವೆ. ಎಲ್ಲ ಯುವಕರು ಸೇರಿದ್ದಾವೆ, ಎಲ್ಲ ನಾಯಕರು ಸೇರಿದ್ದಾರೆ. ವಿಚಾರಗಳನ್ನ ಹೆಚ್ಚಿನ ರೀತಿಯಲ್ಲಿ ಹಳ್ಳಿ ಹಳ್ಳಿಗೂ ತಿಳಿಸುವಂಥ ಪ್ರಯತ್ನ ಪಡ್ತಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹಳ್ಳಿ ಹಳ್ಳಿಯಿಂದ ಹೋಗಿ ನಗರಕ್ಕೆ, ನಗರದಿಂದ ದೇಶದ ಮಟ್ಟಕ್ಕೆ ಹೋಗಬೇಕು. ಯಾಕಂದರೆ ನಮ್ಮ ದೇಶದ ಒಂದು ಚರಿತ್ರೆಯನ್ನು ತಿಳಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನು ಸರ್? ಇದರ ಉದ್ದೇಶ ಬಂದು ನಮ್ಮ ನಾಡು ಬುದ್ಧನ ನಾಡು ಅಂತ ತಿಳಿಸುವಂಥ ಉದ್ದೇಶ. ನಮ್ಮ ಬುದ್ಧನ ನಾಡು ಮತ್ತು ನಮ್ಮ ಒಂದು ಬಯಲು ಸಿಂಧೂ ಬಯಲು ನಾಗರಿಕತೆ ಏನು, ನಮ್ಮ ನಾಗರಿಕತೆ ಏನಿತ್ತು ಅದ್ರ ಬಗ್ಗೆ ತಿಳಿಸುವಂಥ ಒಂದು ಉದ್ದೇಶ. ಯಾಕೆ ಅದು ಉದ್ದೇಶ ಅಂತಂದರೆ ನಮ್ಮ ದೇಶದಲ್ಲಿ ಎಲ್ಲೋ ನಮ್ಮ ದೇಶದ ಒಂದು ಸಂಸ್ಕೃತಿ ಮತ್ತು ನಮ್ಮ ಚರಿತ್ರೆಯನ್ನು ತಿರುಚಿ ಇವತ್ತು ಈ ಹಿಂದಿನ ಸಮಾಜ ನಮಗೆ ತಿಳಿಸ್ಪಡಿಸ್ತಾ ಇದೆ. ಆ ಸಮಾಜನ ಒಂದು ತಿಳುವಳಿಕೆ ತಗೊಂಡು ಹೋಗೋದು ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಉದ್ದೇಶ ನಮ್ಮ ಸಮುದಾಯದಲ್ಲಿ ಮಾತ ರಮಾಬಾಯಿ ಅವರು ಮತ್ತು ಸಮುದಾಯಕ್ಕೆ ಕೆಲಸ ಮಾಡಿದಂಥ ಸಾವಿತ್ರಿಬಾಯಿ ಫುಲೆ ಅವರ ತ್ಯಾಗ ಬಲಿದಾನಗಳನ್ನ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಹೇಳಿ ಅವ್ರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಇವತ್ತು ರಾಜಾಪುರದಲ್ಲಿ ಹಮ್ಮಿಕೊಂಡಿದ್ವಿ. ಅದಕ್ಕಾಗಿ ಈಗ ನಮ್ಮ ಸಮುದಾಯದಲ್ಲಿ ತುಂಬ ಹೆಣ್ಣುಮಕ್ಕಳಲ್ಲಿ ತುಂಬ ಹಿಂಜರಿತ ಇದೆ, ಮುಂದೆ ಬರೋಕ್ಕೆ ಈಗ ಪ್ರೋತ್ಸಾಹ ಯಾರೂ ನೀಡ್ತಿಲ್ಲ ಅಂತ. ಅದಕ್ಕೋಸ್ಕರ ನಮ್ಮ ಹಿರಿಯರೆಲ್ಲ ಸೇರಿ ಅಂದರೆ ನಮ್ಮ ರಾವಣ ಸರ್ ಆಗಲಿ, ಆನಂದ್ ಚಕ್ರವರ್ತಿ ಅವರು, ಜಗ್ನಿ ವಿನೋದಣ್ಣ ಅವರು, ರಾಜಾಪುರದ ಎಲ್ಲೋಜಿ ಅವರು ಎಲ್ಲರೂ ಸೇರಿ ಇದನ್ನು ಒಂದು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅನ್ನೋದು.
ಸರ್ಕಾರ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜಪ್ಪ ಈ ಒಂದು 7 ದಿನದ ಶಿಬಿರವನ್ನು ಆಯೋಜಿಸಿದ್ವಿ, ಈ ಮೆಡಿಟೇಷನ್ ಅಂದ್ಬಿಟ್ಟು. ಇದರಲ್ಲಿ ಯುವಕರು ಮತ್ತು ಯುವತಿಯರು ಪಾಲ್ಗೊಂಡಿದ್ರು. ಅವರು ಹೆಣ್ಮಕ್ಕಳೆಲ್ಲ ನಮಗೂ ಮುಂದೆ ಬರಬೇಕಂದ್ಬಿಟ್ಟು ಆಸೆ ಇದೆ, ಅದರಿಂದ ಒಂದು ದಿನ ಒಂದೇ ಕ್ಯಾಂಪು ಮಾಡಬೇಕಂತ ಕೇಳ್ಕೊಂಡ್ರು. ಅದಕ್ಕೋಸ್ಕರ ರಾಜಾಪುರ ಗ್ರಾಮದಲ್ಲಿ ನಮ್ಮ ಆನಂದ್ ಚಕ್ರವರ್ತಿ ಸರು ಮತ್ತು ನಮ್ಮ ವಿನೋದಣ್ಣವರು ಮತ್ತು ರಾವಣವರವರು ಮತ್ತು ನಮ್ಮ ಹೊಸಳ್ಳಿ ಅನಿಲ್ ಅವರು ಎಲ್ಲ ಸೇರಿ ಇದರ ರಾಜಾಪುರದಲ್ಲಿ ಒಂದಿನ ಕ್ಯಾಂಪ್ ಮಾಡಬೇಕಂತ ಆಯೋಜಿಸಿದ್ರು. ಇವ್ರಿಗೆಲ್ರಿಗೂ ಸಹ ಭೀಮ ವಂದನೆಗಳನ್ನು ಕೋರ್ತಾರೆ.